हृदय दि नलिदाटी नारायण हृदय दि नलिदाड़ी करेदरे बरुवा अभयवा कोडुवा नारायण नारायण करेदरे बरुवा अभयवा कोडुवा श्री वत्सने करुणालु तंदे श्री वत्सने करुणालु तंदे कमल नयन कमल वदन कमल नयन कमल वदन कमल रमण नारायण कमल रमण नारायण कमल नयन कमल वदन दुष्टरनु शिष्टरनु तंदमलुनीने ननसुल्लवमनु नीने ताने नीने ताने नारायण नारायण ಗರ್ಭದಿ ಮದಿಸಿದ ದಾನವರು ಮದವೇರುತ ಮೆರೆ ದಾನವರು ಮದವೇರುತ ಮೆರೆಯುತ ಗರ್ಜಿಸಲು ದುರುಳರಳಿಸಿ ಶರಣರ ಉಳಿಸಿ ದುರುಳರಳಿಸಿ ಶರಣರ ಉಳಿಸಿ ಕಾಪಾಡುವ ಕರುಣಾಳು ತಂದೆ ಕರುಣಾಳು ತಂದೆ ಕಮಲ ನಯನ ಕಮಲ ರಮಣ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ 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 ಅಂತ ಹೇಳಿ ನಾರದರು ತುಂಬಿದ ದೇವಸಭೆಗೆ ಬರ್ತಾ ಇದ್ದಾರಂತೆ. ಏನು ಬಂದ ನಾರದರು ಆ ಯಮಧರ್ಮರಾಯನ ಮುಖವನ್ನೇ ನೋಡ್ತಾ ಇದ್ದಾರೆ. ಅಳುತ್ತ ನಿಂತಿದ್ದಾನೆ ಯಮಧರ್ಮರಾಯ. ನಕ್ಕನಂತೆ ನಾರದ, ಅಲ್ಲಯ್ಯ ಭೂಲೋಕದಲ್ಲಿ ಯಾರ ಹೆಸರು ಕೇಳಿದರೆ ಜನರೆಲ್ಲರೂ ಕಣ್ಣೀರನ್ನು ಸುರಿಸುವರೋ ಅಂಥ ಯಮಧರ್ಮರಾಯ ನಿನ್ನ ಕಣ್ಣಲ್ಲಿ ನೀರೇನಪ್ಪ? ಅಯ್ಯಯ್ಯೋ ಚೆಚೆ ಯಮ, ಏನಾಯ್ತೋ ಯಮ ಏನಾಯಿತು ಎಂದರೆ ದೇವೇಂದ್ರ ಹೇಳ್ತಾ ಇದ್ದಾನಂತೆ ನಾರದರೇ, ಭೂಲೋಕದ ಜನರೆಲ್ಲರೂ ಪುಣ್ಯವಂತರಾಗಿ ಸ್ವರ್ಗಕ್ಕೆ ಹೊರಡ್ತಾ ಇದ್ದಾರಂತೆ, ಯಮಧರ್ಮನ ಊರಾದ ನರಕಕ್ಕೆ ಯಾರೊಬ್ಬರೂ ಬರುತ್ತಿಲ್ಲವಂತೆ. ನಾರದರು ಹೇಳುತ್ತಾರೆ, ದಿಟ ನಿಜ ದೇವೇಂದ್ರ, ಭೂಲೋಕವನ್ನ ಅಂತಹ ಸತ್ಯವಂತನಾದ ಹರಿಶ್ಚಂದ್ರ ಸಾರ್ವಭೌಮ ಆಳ್ವಿಕೆ ಮಾಡುವಾಗ ಯಾವ ಜನ ತಾನೇ ನರಕಕ್ಕೆ ಹೋಗ್ತಾರಯ್ಯ, ಎಲ್ಲರೂ ಪುಣ್ಯವಂತರೇ ಆಗ್ತಾ ಇದ್ದಾರೆ. ಹೌದೇ ದೇವೇಂದ್ರ ಕೇಳ್ತಾ ಇದ್ದಾನೆ, ಅಂಥ ಸತ್ಯವಂತನೇ ಹೌದಪ್ಪ ಹರಿಶ್ಚಂದ್ರ, ಹರತೀತಿ ಚಂದ್ರ ಹರಿಶ್ಚಂದ್ರ, ಚಂದ್ರನಲ್ಲಿರಬಹುದಾದ ಸಾತ್ವಿಕ ಗುಣಗಳಿಂದ ಮಾಡಿದವನು. ಇನ್ನು ಅವನ ಹೆಂಡತಿ ಚಂದ್ರಮತಿ, ಮತಿ ಎಂದರೆ ಬುದ್ಧಿ, ಚಂದ್ರನಲ್ಲಿರಬಹುದಾದ ಸಾತ್ವಿಕ ಬುದ್ಧಿಗಳಿಂದ ಮಾಡಿದವಳು. ಇನ್ನು ಇವರಿಬ್ಬರಿಗೂ ಹುಟ್ಟಿರುವಂತಹ ಲೋಹಿತ ಲೋಕಕ್ಕೆ ಹಿತವನ್ನ ಬಯಸುವ ತ್ರಿಮೂರ್ತಿಗಳ ಸಂಗಮದಂತಿರುವ ಆ ಅಯೋಧ್ಯ ನಗರದ ರಾಜನಾದ ಹರಿಶ್ಚಂದ್ರ ಪ್ರಜೆಗಳನ್ನೆಲ್ಲರನ್ನ ಸತ್ಯವಂತರಾಗಿಸಿ ತಾನೂ ಕೂಡ ಸತ್ಯವ್ರತ ಎನ್ನುವ ವ್ರತವನ್ನ ಕೈಗೊಂಡು ಕೈಯಲ್ಲಿ ಕಂಕಣವನ್ನು ಕಟ್ಟಿಕೊಂಡು ಕೇಳಿದವರಿಗೆ ಕೇಳಿದಷ್ಟು ಕೊಡಬಲ್ಲ ಬಹುಸುವರ್ಣ ಯಾಗ ಎನ್ನುವಂತಹ ಬಂಗಾರದ ಯಜ್ಞವೊಂದನ್ನು ಮಾಡ್ತಾ ಇದ್ದಾನೆ.
ನೋಡಿ, ಕೇಳದವರಿಗೆ ಕೇಳದಷ್ಟು ಬಂಗಾರ ಕೊಡೋದಂತೆ ಅದೊಂದು ಯಾಗ. ಸಮಯ ನನಗೊಂದು ಎರಡು ಮಣ ಬಂಗಾರ ಬೇಕು ಅಂದ್ರೆ ಎರಡು ಮಣ ಬಂಗಾರ ಎತ್ತುಕೊಡೋದು. ಸಮಯ ನನಗೊಂದು ಐದು ಕುಂಟಾಲ್ ಚಿನ್ನ ಬೇಕು ಅಂದ್ರೆ ಐದು ಕುಂಟಾಲ್ ಎತ್ತಿ ತೂಕ ಮಾಡಿ ಕೊಡ್ತಾ ಇರೋದೆ. ಆ ಕೇಳು ಕೇಳದವರು ಕೇಳದಷ್ಟು ಕೊಡೋ ಬಂಗಾರ ಇತ್ತು ನಮ್ಮ ದೇಶದಲ್ಲಿ ನೋಡಿ. ಆಗ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂದ್ರೆ ಬಂಗಾರದ ಹೂವ ರೋಡ್ ರೋಡ್ ನಲ್ಲಿ ಎರಚು ಬಿಡೋರಂತೆ. ಏ ಈಗ ಪರಚದ್ರು ಬಂಗಾರ ಇಲ್ಲ, ಗ್ರಾಮ 5000 ರೂಪಾಯಿ ಯಾಕೆ ಕುಂತದೆ? ಹೊಟ್ಟಿಲ್ ಜಗಳ ಶುರುವಾಗಿರೋದೆ ಅದಕ್ಕೆ ಸಂಜೆ ಹೊತ್ತು. ಅಯ್ಯ ಪುರಿನೇ ಎರ್ಚದ ಕಷ್ಟ ಆಗದೆ, ಈಗ ಲೀಟ್ರ್ 10 ರೂಪಾಯಿ ಆಗದೆ ಅಂತ ಪುರಿನೂ ಎರ್ಚದು ಬಿಟ್ಟು ಬಿಟ್ಟು ಅವ್ರೆ. ಇನ್ನು ಬಂಗಾರ ಎರ್ಚಿರಪ್ಪ ಜನ. ಮನೇಲಿ ಜಗಳ ಶುರುವಾಗದೆ ಅದಕ್ಕೆ ಅವ್ವ ಪಾಪ ಅಣ್ಣನಿಗೆ ಮುದ್ದೆ ಮಡಗ್ಬಿಟ್ಟು ಅಳುತ್ತ ಕೂತ್ಕತ್ತಾಳೆ. ದ್ಯಾಕಣೆ ನಿನಗೆ ಮುದ್ದೆ ರೋಗ ಅಲ್ವ, ತಿನ್ನು ಮುದ್ದೆ, ಇನ್ನೂ 4 ಮಡಗ್ತೀನಿ ತಿನ್ನು. ಯಾಕೆ 3 ತಿಂಗಳಾಗಲಿಲ್ಲ ನಿನಗೆ, ನಿನ್ನ ತಮ್ಮ ಮದುವೆ ಮಾಡ್ಕೊಂಡು ಹೋಗಿ ನಿನ್ನ ತಮ್ಮನ್ನ ನೋಡ್ಕಂಬಾ. ಏನು ಮಾಡಿದ್ನೆ? ಮದುವೆ ಆಗಿ 3 ತಿಂಗಳಿಗೆ ಎಡ್ತಿ ಕತ್ತಿಗೆ 25 ಗ್ರಾಮ್ ನೆಕ್ಲೆಸ್ ಮಾಡಿಸಿ ಮಡಗವನೆ. ನೀನು ಕಟ್ಕೊಂಡು 25 ವರ್ಷ ಆಯಿತು, ಇನ್ನೂ ಕರಿಮಣಿ ಸರದಲ್ಲೇ ನಿಲ್ಲಿಸಿದೀಯ ನನ್ನ ಅಂತ ಬಂಗಾರಕ್ಕಾಗಿ ಮನೆಯಲ್ಲಿ ಜಗಳ. ಅದಕ್ಕೆ ದಾಸವರೇಣ್ಯರಾದ ಪುರಂದರದಾಸರು ಹೇಳ್ತಾರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಎಂಥ ಬಂಗಾರ ಇಡಬೇಕು? ಈ ಬಂಗಾರ ಕದ್ದುಕೊಂಡು ಹೋಗ್ತಾರೆ, ಕದಿದೇ ಇರುವ ಬಂಗಾರ ನೀನು ಮಡಗಮ್ಮ. ಬಂಗಾರ ಬಿಡಬೇಕಮ್ಮ ಮನೆಯ ತುಂಬೆಲ್ಲ, ಬಂಗಾರ ಬಿಡಬೇಕಮ್ಮ, ಬಂಗಾರ ಬಿಡಬೇಕಮ್ಮ ಮನೆಯ ತುಂಬೆಲ್ಲ, ಬಂಗಾರ ಬಿಡಬೇಕಮ್ಮ. ಅತ್ತೆ ಮಾವರ ಸೇವೆ ಒಪ್ಪದಲ್ಲಿ ಮಾಡುವಂತ, ಅತ್ತೆ ಮಾವರ ಸೇವೆ ಒಪ್ಪದಲ್ಲಿ ಮಾಡುವಂತ, ಗಂಡನ ಪಾದ ಸೇವೆ ದಿನನಿತ್ಯ ಮಾಡುವಂತ, ಗಂಡನ ಪಾದ ಸೇವೆ ದಿನನಿತ್ಯ ಮಾಡುವಂತ, ಬಂಗಾರ ಬಿಡಬೇಕಮ್ಮ ಮನೆಯ ತುಂಬೆಲ್ಲ, ಬಂಗಾರ ಬಿಡಬೇಕಮ್ಮ. ಅರಿಶಿಣ ಕುಂಕುಮವ ಹಣೆಯಲ್ಲಿಡಬೇಕು, ಅರಿಶಿಣ ಕುಂಕುಮವ ಹಣೆಯೊಳಗಿಡಬೇಕು, ಮಾಂಗಲ್ಯ ದಿನವ ಕಣ್ಣಿಗೊತ್ತಿಕೊಳ್ಳಬೇಕು, ಮಾಂಗಲ್ಯವ ದಿನ ಕಣ್ಣಿಗೊತ್ತಿಕೊಳ್ಳಬೇಕು, ಬಂಗಾರ ಬಿಡಬೇಕಮ್ಮ ಮನೆಯ ತುಂಬೆಲ್ಲ, ಬಂಗಾರ ಬಿಡಬೇಕಮ್ಮ, ಬಂಗಾರ ಬಿಡಬೇಕಮ್ಮ, ಬಂಗಾರ ಬಿಡಬೇಕಮ್ಮ. ಅರಿಶಿಣ ಕುಂಕುಮ ಎನ್ನುವ ಬಂಗಾರವಿಡು, ಮಾಂಗಲ್ಯ ಭಾಗ್ಯ ಕೊಟ್ಟ ಗಂಡನ ಪಾದ ಪೂಜೆ ಮಾಡೋ ಬಂಗಾರ ಇಟ್ಟುಗೋ, ಅತ್ತೆ ಮಾವಂದರ ಸೇವೆ ನಿತ್ಯದೊಳಗೊಮ್ಮೆ ಮಾಡುವ ಬಂಗಾರ ಇಡು. ಇಂಥ ಬಂಗಾರ ಇಟ್ಟುಕೋ, ಇದನ್ನ ಯಾರೂ ಕದಿಯೋದಿಲ್ಲ ಅಂತ. ಅತ್ತೆ ಮಾವರ ಸೇವೆ ಅದು 24 ಕ್ಯಾರೆಟ್ ಬಂಗಾರಕ್ಕಿಂತಲೂ ಬೆಲೆ ಕಟ್ಟಕ್ಕಾಗದೇ ಇರುತ್ತೆ. ಇವತ್ತೆಲ್ಲ ಬಹಳ ಕಷ್ಟ ಬಿಡಿ ಅತ್ತೆ ಮಾವರ ಸೇವೆ ಮಾಡೋದು. ಏ ಮದುವೆ ಮಾಡುವಾಗಲೇ ಕೇಳ್ತಾರೆ, ನಿಮ್ಮ ಮನೇಲಿ ರಾವು ಕೇತುಗಳಿದಾವ ಅಂತಾರೆ, ಅಂದ್ರೆ ಅತ್ತೆ ಮಾವ ಅಂತ. ಅವರಿದ್ರೆ ಹೆಣ್ಣು ಕೊಡಲ್ಲ ಅಂತ. ಹಂಗಾರೆ ಇವನು ಉದ್ಭವ ಲಿಂಗನಂಗೆ ಉದ್ಭವ ಆಗ್ಬೇಕಷ್ಟೆ. ಹಾಗಾಗಿ ಬಂಗಾರದ ಸೇವೆ ಮಾಡಬೇಕು ಎನ್ನುವಾಗ ಬಹು ಸುವರ್ಣ ಯಾಗವನ್ನ ಮಾಡ್ತಾ ಇದ್ದಾನೆ ಹರಿಶ್ಚಂದ್ರ ಎನ್ನುವಾಗ, ಯಾವಾಗ ದೇವತೆಗಳ ಲೋಕದಲ್ಲಿ ದೇವೇಂದ್ರನ ಒಡ್ಡೌಲಗದಲ್ಲಿ ನಾರದರು ಹರಿಶ್ಚಂದ್ರನನ್ನ ಹೊಗಳಿದರೋ, ಅಲ್ಲೇ ಕುಳಿತಿದ್ದಂಥ ಹರಿಶ್ಚಂದ್ರನ ಕುಲಗುರುಗಳಾಗಿರುವಂತಹ ವಸಿಷ್ಠರ ಮೇಲಕ್ಕೆದ್ದರು. ಬಾಪು ಬಾಪು ಬಾಪು, ನಿಜ ನಿಜ ನಾರದ, ನೀ ಹೇಳಿದ ಹಾಗೆ ನನ್ನ ಶಿಷ್ಯನಾದ ಹರಿಶ್ಚಂದ್ರ ಕನಸಿನಲ್ಲಿಯೂ ಕೂಡ ಸುಳ್ಳು ಹೇಳಿದವನಲ್ಲ.
ಅವನ ಸತ್ಯಕ್ಕೆ ಸಮಾನವಾಗಿ ದೇವತೆಗಳ ಗುಂಪಿನಲ್ಲಿ ಅಷ್ಟೇ ಯಾಕೆ ತ್ರಿಮೂರ್ತಿಗಳ ಗುಂಪಿನಲ್ಲೂ ಯಾರೂ ಇಲ್ಲ ಎನ್ನುವ ಯಾವಾಗ ತುಂಬಿದ ದೇವಸಭೆಯಲ್ಲಿ ದೇವೇಂದ್ರನ ಒಡ್ಡೋಲಗದಲ್ಲಿ ವಸಿಷ್ಠರು ಆ ಮಹಾನುಭಾವನಾದಂತಹ ಹರಿಶ್ಚಂದ್ರನನ್ನ ಹೊಗಳಿಬಿಟ್ರೋ ದೂರದಲ್ಲಿ ಕುಳಿತಿದ್ದಂತಹ ವಿಶ್ವಕ್ಕೆ ಮಿತ್ರರಾದ ವಿಶ್ವಾಮಿತ್ರರಿಗೆ ಕೋಪ ಬಂದು ಗುಡುಗಾಗಿ ಸಿಡಿಲಾಗಿ ಕೆಂಗಣ್ಣನ ಕಾರುತ್ತ ಪ್ರಳಯಾಗಿ ಜ್ವಾಲೆಯನ್ನ ಹೊರಸೂಸಿ ಡಮ 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 ನಮ್ಮ ಮೇಲಕ್ಕೆದ್ದರಂತೆ ವಸಿಷ್ಠ ವಸಿಷ್ಠ ಎಂದರೆ ದೇವಸಭೆಯೆಲ್ಲ ಗಡಗಡಗಡನೆ ನಡುಗಿದೆ. ಮಹಾನುಭಾವರಾದಂತಹ ವಸಿಷ್ಠರ ಮುಂಭಾಗದಲ್ಲಿ ವಿಶ್ವಾಮಿತ್ರ ಮೇಲೆದ್ದನಂತೆ ದಡದಡನೆಂದು ಪೃಥ್ವಿ ನಡುಗಿತು ಎದ್ದ ನಾಗ ವಿಶ್ವಾಮಿತ್ರ ದಡದಡನೆಂದು ಪೃಥ್ವಿ ನಡುಗಿತು ಎದ್ದ ನಾಗ ವಿಶ್ವಾಮಿತ್ರ ನಿಲ್ಲಿಸು ವಸಿಷ್ಠ ನಿನ್ನ ದರ್ಪದ ನುಡಿಗಳ ನಿಲ್ಲಿಸು ವಸಿಷ್ಠ ನಿನ್ನ ದರ್ಪದ ನುಡಿಗಳ ಕಿಂಗಣನ ಕಾರಿ ಅಲ್ಲನು ಮಸದು ಕಣ್ಣನು ಕಾರಿ ಅಲ್ಲನು ಮಸದು ಎದ್ದ ನಾಗ ವಿಶ್ವಾಮಿತ್ರ ಕೆಂಗಣ್ಣ ಕಾರಿ ಅಲ್ಲನು ಮಸದು ಎದ್ದ ನಾಗ ವಿಶ್ವಾಮಿತ್ರ ಎದ್ದ ನಾಗ ವಿಶ್ವಾಮಿತ್ರ ಎದ್ದ ನಾಗ ವಿಶ್ವಾಮಿತ್ರ ದಡದಡನೆಂದು ಪೃಥ್ವಿ ನಡೆದಿತು ಎದ್ದ ನಾಗ ವಿಶ್ವಾಮಿತ್ರ ವಸಿಷ್ಠ ವಸಿಷ್ಠ ಹೇ ವಸಿಷ್ಠ ಹೇ ವಸಿಷ್ಠ ವಸಿಷ್ಠ ಎಂದರೆ ದೇವಸಭೆಯೆಲ್ಲ ಗಡಗಡಗಡಗಡ ನಡುಗಿದೆ. ನವಗ್ರಹಗಳೇ ಅದರಿಯಳ್ಳಾಡಿ ಬೆದರೆ ಬೆಂಡಾಗಿ ಹೋಗಿದ್ದಾರೆ. ಮಹಾನುಭಾವನಾಗಿರುವಂಥ ವಿಶ್ವಾಮಿತ್ರರ ಮೇಲೆದ್ದು ಏನೆಂದ ವಸಿಷ್ಠ ಮೃತ್ಯುವಿಗೆ ತುತ್ತಾಗಬಲ್ಲ ಓರ್ವ ಮೃತ್ಯು ಮಾನವಿನ ವಿಚಾರವನ್ನ ಅಮರರು ತುಂಬಿರುವ ಅಮರಾವತಿಯ ಸಭೆಯಲ್ಲಿ ಹೊಗಳುತ್ತಿರುವೆಯಲ್ಲ. ಹರಿಶ್ಚಂದ್ರ ಅಷ್ಟು ಸತ್ಯವಂತನೇ. ವಸಿಷ್ಠರು ಕೈ ಮುಗಿಯುತ್ತಾರೆ. ವಿಶ್ವಾಮಿತ್ರರೇ, ಕಂಡದ್ದನ್ನ ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪವಂತೆ. ನನ್ನ ಶಿಷ್ಯನಾದ ಹರಿಶ್ಚಂದ್ರ ಕನಸಿನಲ್ಲಿಯೂ ಸುಳ್ಳು ಹೇಳುವವನಲ್ಲ. ಅವನು ಸತ್ಯವಂತ ಎನ್ನುವುದನ್ನು ನಾನು ಎಲ್ಲಿ ಬೇಕಾದರೂ ಸಾಬೀತುಪಡಿಸ್ತೇನೆ. ನಾನು ಯಾರ ಸಭೆಯಲ್ಲಿ ಬೇಕಾದರೂ ಕಂಠಾಘೋಷವಾಗಿ ಹೇಳ್ತೀನಿ, ನನ್ನ ಶಿಷ್ಯನಾದ ಹರಿಶ್ಚಂದ್ರ ಸತ್ಯವಂತ. ಛೇ, ನಡೆವ ಕಾಲದಲ್ಲಿ ಎಲ್ಲರೂ ಸತ್ಯವಂತರೇ ವಸಿಷ್ಠ. ಕೈಲಿರುವ ಹಣವನ್ನು ಕಿತ್ತುಕೊಂಡು ಇಲ್ಲ ಸಲ್ಲದ ಕಷ್ಟ ಕ್ಲೇಶಗಳಿಗೆ ಗುರಿಪಡಿಸಿದರೆ ಛೇ, ಅವನಾವ ಸತ್ಯವಂತನಾಗುತ್ತಾನೆ. ನಕ್ಕರಂತೆ ವಸಿಷ್ಠರು, ವಿಶ್ವಾಮಿತ್ರರೇ, ಎಲ್ಲರಂತಲ್ಲ ನನ್ನ ಶಿಷ್ಯ ಕೈಯಲ್ಲಿ ಹಣ ಇದ್ದಾಗಲೂ ಕೂಡ ಸತ್ಯವಂತನೇ, ಕೈಯಲ್ಲಿ ಹಣ ಇಲ್ಲದೆ ಹೋದಾಗಲೂ ಕೂಡ ಸತ್ಯವಂತನೇ. ಕೆಲವರು ನೋಡಿ ಹಣ ಇದ್ಬಿಟ್ರೆ ಅವ್ರು ನಿಡಿದು ನಿಲ್ಸೋಕ್ಕೆ ಆಗಲ್ಲ. ನಂಜನಗೂಡು ಆನೆ ಕಟ್ಟಾಕ ಚೈನ್ ಕಟ್ಟಿ ತರಬೇಕು ಅವ್ರನ್ನ ಕಟ್ಟಾಕಕ್ಕೆ. ಏನು ಬೆಳಿಗ್ಗೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಮೇಲ್ಗಡೆ ಜಾಬಲ್ಲಿ 2,000 ರೂಪಾಯಿ ಹಾಕ್ಕೊಂಡು ಏನು ಊರೆಲ್ಲ ಸುತ್ತಿದ್ದೆ. 5-6 ದಿವಸ ಇದ್ದು ಬದ್ದು ದುಡ್ಡೆಲ್ಲ ಖರ್ಚು ಖಾಲಿಯಾಗಿ ಪಾಪರ್ ಚೀಟಿ ಆದರೆ ಹಟ್ಟಿಯಿಂದ ಹೆಚ್ಚಿಗೆ ಎದ್ದೀಚಿಗೆ ಬರೋದೆ 1.5 ಆಯ್ತದೆ ಮಧ್ಯಾಹ್ನ. ಯಾಕಲಣ್ಣ, ಏ ನಿದ್ದತ್ ಬಿಟ್ಟಿತ್ತು ಬಣ್ಣ ಮಲಗಿದ್ದೆ ಅಂತ ಅನ್ ಪುಣ್ಯಾತ್ಮ. ಏನು ಹಣ ಇದ್ದಾಗ ಮುಖ ಕೆಂಬಣ್ಣ, ಹಣ ಇಲ್ಲದೆ ಹೋದಾಗ ಮುಖ ಕಾರ ಬಣ್ಣ. ಅದಕ್ಕೆ ದಾಸರು ಹೇಳಿದ್ದು, ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಹಣ ಬಂದಾಗ ಇಗ್ಗದೆ, ಹಣ ಇಲ್ಲದೆ ಇದ್ದಾಗ ಕುಗ್ಗದೆ. ಅದು ಬರೀ ಪೇಪರು ಕಣ್ರಿ, ಪೇಪರು. ಬಂದಾಗ ಕೈಯಲ್ಲಿ ಹಣ ಬಂದಾಗ 4 ಜನಗಳಿಗೆ ಒಳ್ಳೆಯ ಉಪಕಾರ ಮಾಡಬೇಕಂದು ನೋಡಿ. ಅದಕ್ಕೆ ಇತ್ತೀಚೆಗೆ ನಮ್ಮ ಕಣ್ಣಿಗೆ ಸಾಕ್ಷಿಯಾದವರು ಡಾಕ್ಟರ್. ಡಾಕ್ಟರೇಟ್ ಕೊಟ್ಟರು ಚಿಂತೆ ಇಲ್ಲ ಅವರಿಗೆ, ತೊಂದರೆ ಏನಿಲ್ಲಪ್ಪ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಕರ್ನಾಟಕ ರತ್ನ ಅವರು. ಬರೋಬ್ಬರಿ 1,000,000, 2,000,000, 3,000,000, 986 ಕೋಟಿ ಹಣವನ್ನು ದಾನ ಮಾಡಿದವರು. ಇವತ್ತು ಬಿಡ್ರಿ, ಒಂದು ಫ್ಯಾನ್ ಕೊಟ್ಬಿಟ್ಟು 3 ರೆಕ್ಕೆಲು 30 ಜನದ ಹೆಸರು ಬರೆಸಿರ್ತಾರೆ ದೇವಸ್ಥಾನಕ್ಕೆ. ಇಂಥ ಊರಿಂದ ಇಂಥವ್ರ ಮಕ್ಕಳು, ಇಂಥವ್ರ ಮೊಮ್ಮಕ್ಕಳು, ಇಂಥ ದಿನದಲ್ಲಿ ಕೊಟ್ಟದ್ದು ಕೊಡುಗೆ ರೆಕ್ಕೆನೇ ಕಾಣಬಾರದು, ಬರೀ ಅವ್ರ ಹೆಸರು. ದೇವಸ್ಥಾನಕ್ಕೊಂದು ಉಂಡಿ ಕೊಟ್ಟುಬಿಟ್ಟು ಉಂಡಿಲಿ ಕಾಸು ಹಾಕೋ ಜಾಗವೇ ಕಾಣಲ್ಲ, ಬರೀ ಇವ್ರ ಮನೆ ಹೆಸರುಗಳೇ.
ಹಾ ಹಿಂಗೆ ಗೂಬೆ ತಿಮ್ಮೇಗೌಡ್ರ ಮೊಮ್ಮಗ, ಇಂಥ ಮೊಮ್ಮಗ, ಅಂಥವ್ರ ಮೊಮ್ಮಗ, ಇಷ್ಟೆಲ್ಲ ಹೆಸರು ಕೊಟ್ಟು. ಆ ಬಲಗೈ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರದು ಅಂತಾರೆ ದೊಡ್ಡವರು. ಇಲ್ಲಿ ಹೇಳ್ತಾ ಇದ್ದನಪ್ಪ, ಕೈಯಲ್ಲಿ ಹಣವಿರಲಿ ಹಣವಿಲ್ಲದೆ ಹೋಗಲಿ ನನ್ನ ಶಿಷ್ಯನಾದ ಹರಿಶ್ಚಂದ್ರ ಸತ್ಯವಂತನೇ. ಯಾಕ್ರಿ ವಿಶ್ವಾಮಿತ್ರರೇ, ಹರಿಶ್ಚಂದ್ರನ ತಂದೆಯಾದ ತ್ರಿಶಂಕು ಮಹಾರಾಜನಿಗೆ ನೀವು ಗುರುಗಳಾಗಿದ್ದವರಲ್ಲವೇ? ನಿಮ್ಮ ಶಿಷ್ಯನ ಮಗನ ಮೇಲೆ ಇಷ್ಟೊಂದು ತಾಕೀತೆ? ವಸಿಷ್ಠ, ನನ್ನ ಶಿಷ್ಯನಾದ ತ್ರಿಶಂಕುವಿನ ಬಗ್ಗೆ ಮಾತನಾಡುತ್ತಿರುವೆಯಾ? ಶಿಷ್ಯನಾದ ತ್ರಿಶಂಕು ಗುರುಗಳೇ, ನಾನು ಸ್ವರ್ಗವನ್ನು ನೋಡಬೇಕು ಎಂದಾಗ ನಾನೇ ನನ್ನ ಶಿಷ್ಯನನ್ನ ಸ್ವರ್ಗಕ್ಕೆ ಕಳುಹಿಸಿಕೊಟ್ಟವನು. ಸ್ವರ್ಗದಲ್ಲಿ ಜಾಗವಿಲ್ಲ ಎಂದು ನರಕಕ್ಕೆ ತಳ್ಳಿ, ನರಕದಲ್ಲೂ ಅಲ್ಲ ಭೂಲೋಕದಲ್ಲೂ ಅಲ್ಲ, ಮಧ್ಯದಲ್ಲೇ ನನ್ನ ತಪಶಕ್ತಿಯಿಂದ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಟ್ಟು ಪ್ರತಿಸೃಷ್ಟಿ ನಿರ್ಮಾತೃ ಬ್ರಹ್ಮ ಎನ್ನುವ ಪದವಿಯನ್ನೇ ಪಡೆದುಕೊಂಡಂತಹ ವಿಶ್ವಾಮಿತ್ರ ನಾನು. ನಿನ್ನ ಹಾಗೆ ದೇವಲೋಕದಲ್ಲಿ ಬಂದು ಶಿಷ್ಯನ ಬಗ್ಗೆ ಕೊಚ್ಚಿಕೊಳ್ಳಿಲ್ಲ, ಏನು ಪಂಥ? ನಿನ್ನ ಶಿಷ್ಯನಾದ ಹರಿಶ್ಚಂದ್ರ ನಕ್ಕರಂತೆ. ವಸಿಷ್ಠರು ಗುರುಗಳೇ, ವಿಶ್ವಾಮಿತ್ರರೇ, ನನ್ನ ಶಿಷ್ಯನನ್ನ ಸತ್ಯಭ್ರಷ್ಟನನ್ನಾಗಿ ಮಾಡಿದ್ದೆ ದಿಟ್ಟವಾದರೆ ಇಲ್ಲಿ ಕುಳಿತಿರುವ ಸಕಲ ದೇವಾನುದೇವತೆಗಳ ಪಾದ ಸಾಕ್ಷಿ. ನಾನು ತಯಾರು ಮಾಡಿರುವ, ನಾನು ಸಂಪಾದನೆ ಮಾಡಿಕೊಂಡಿರುವ ಪುಣ್ಯದಲ್ಲಿ ಅರ್ಧ ಭಾಗದ ಇದೇ ನನ್ನ ಪಂಥ. ವಸಿಷ್ಠರು ಕೇಳ್ತಾರೆ, ವಿಶ್ವಾಮಿತ್ರರೇ, ನೀವು ಕೊಡುವ ಕಷ್ಟವನ್ನೆಲ್ಲ ಸಹಿಸಿಕೊಂಡು ನನ್ನ ಶಿಷ್ಯನಾದ ಹರಿಶ್ಚಂದ್ರ ಸತ್ಯವಂತನಾಗೆ ಉಳಿದುಕೊಂಡರೆ ಏನು ಪಂಥ? ವಸಿಷ್ಠ, ನಾನು ಕೊಡುವ ಕಷ್ಟವನ್ನೆಲ್ಲ ಸಹಿಸಿಕೊಂಡು ನಿನ್ನ ಶಿಷ್ಯನಾದ ಹರಿಶ್ಚಂದ್ರ ಸತ್ಯವಂತನಾಗಿ ಉಳಿದರೆ ಇರುವ ದೇವಾನುದೇವತೆಗಳೇ ಸಾಕ್ಷಿ, ಇರುವ ನವಗ್ರಹಗಳೇ ಸಾಕ್ಷಿ, ನೆಲೆ ನಿಂತಿರುವಂತ ತ್ರಿಮೂರ್ತಿಗಳೇ ಸಾಕ್ಷಿ, ನಾ ಸಂಪಾದನೆ ಮಾಡಿದ ಪುಣ್ಯದಲ್ಲಿ ಅರ್ಧ ಭಾಗವನ್ನು ಹರಿಶ್ಚಂದ್ರನಿಗೆ, ಪುಣ್ಯದಲ್ಲಿ ಅರ್ಧ ಭಾಗವನ್ನು ಅವನಿಗೆ ದಾರಿ ಎರೆದು ಕಟ್ಟಿದ ಜಡೆಯನ್ನು ಬಿಚ್ಚಿ ಸುರಪಾತ್ರೆಯಲ್ಲಿ ಸುರಪಾನವನ್ನು ಕುಡಿದು ಕತ್ತೆಯ ಮೇಲೆ ಕುಳಿತುಕೊಂಡು ತೆಂಕಮುಖಲಾಗಿ ತಪಸ್ಸಿಗೆ ಹೊರಡ್ತೇನೆ. ಇದೇ ನನ್ನ ಪಂಥ, ಇದೇ ನನ್ನ ಪಂಥ, ಇದೇ ನನ್ನ ಪಂಥ ಎಂದು ಒಬ್ಬರಿಗೊಬ್ಬರು ಜಗಳವನ್ನು ಮಾಡಿಕೊಂಡು ಹರಿಶ್ಚಂದ್ರನನ್ನ ಕಾಡ್ತೇನೆ ಎನ್ನುವಂಥದ್ದನ್ನು ಹೇಳಿ ಇಬ್ಬರೂ ಗುರುಗಳು ದಡ 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 ಹೊರಟು. ಈಗ ನಾರದರು ಮೇಲೆ ಕೇಳ್ತಾನಂತೆ, ನಾರಾಯಣ ನಾರಾಯಣ ನಾರಾಯಣ. ದೇವೇಂದ್ರ, ನಾನು ಬಂದು ಕೆಲಸ ಮುಗೀತು ಕಣಪ್ಪ, ನಾನಿನ್ನು ಹೊರಡ್ತೀನಯ್ಯ. ದೇವೇಂದ್ರ ನಗುತ್ತಾನಂತೆ, ಅಲ್ಲೇ ಗುರುಗಳೇ, ನೀವು ಬಂತು ಅಂದ್ರೆ ಜಗಳ ಶುರು ಆಗತ್ತಲ್ಲ, ಬಂದ್ರಿ ಹರಿಶ್ಚಂದ್ರನನ್ನ ಎತ್ತು ಕೂರಿಸಿದ್ರಿ, ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಜಗಳ ತಂದಿಟ್ರಿ, ಈಗ ಹರಿಶ್ಚಂದ್ರನ ಕಥೆ ಏನಾಗಬೇಕು? ಅಯ್ಯ, ನಿನಗೇನು ಗೊತ್ತಪ್ಪ, ಹರಿಶ್ಚಂದ್ರ ಎನ್ನುವಂಥ ಬಂಗಾರ ಎಷ್ಟು ಶುದ್ಧವಾದದ್ದು ಎನ್ನುವುದನ್ನ ಜಗತ್ತಿಗೆ ಹೊರೆ ಹಚ್ಚಿ ಹೊರೆಗಲ್ಲಿನ ರೂಪದಲ್ಲಿ ಹೊರಟಿದ್ದಾನೆ ವಿಶ್ವಾಮಿತ್ರ. ನೀನು ನೋಡ್ತಾ ಇರು ಆ ಭಗವಂತನ ಸಾಕ್ಷಾದ್ಭುತವನ್ನ, ನೀನು ಅದ್ಭುತವಾಗಿ ಇಲ್ಲಿ ನಿಂತುಕೊಂಡು ನೋಡ್ತಾ ಇರು ಎನ್ನುವಾಗ ಆ ನಾರದರು ನೇರವಾಗಿ ಚಂದ್ರಕಂಸಿನಲ್ಲಿ ನಾರಾಯಣನ ಧ್ಯಾನ ಮಾಡಿಕೊಂಡು ಹೊರಡ್ತಾ ಇದ್ದಾರಂತೆ. ನೀನೇ ನನ್ನ ಪ್ರಾಣ ರಮಾ ರಮಣ, ನೀನೇ ನನ್ನ ಪ್ರಾಣ ರಮಾ ರಮಣ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮಾ ರಮಣ. ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಆಡುವ ಆಸೆಯ ನೀಡುತ್ತಿರುವೆ, ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಆಡುವ ಆಸೆಯ ನೀಡುತ್ತಿರುವೆ, ಏನೇ ಬರಲಿ ನಿನ್ನಯ ಒಲವೇ.
ನಿನ್ನಯ ಧ್ಯಾನವೇ ಲೋಕ ಕಲ್ಯಾಣವು ನೀನೇ ನನ್ನ ನೀನೇ ನನ್ನ ಪ್ರಾಣ ರಮಾರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮಾರಮಣ ನೀನೇ ನನ್ನ ಪ್ರಾಣ ರಮಾರಮಣ ನೀನೇ ನನ್ನ ಪ್ರಾಣ ಗೋವಿಂದ ಗೋವಿಂದ